ಬಿಜೆಪಿಯವರು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ತಿಕ್ಕಾಟದ ಮೇಲೆ ಜಾಸ್ತಿ ನಂಬಿಕೆ ಇಟ್ಕೊಂಡಿರೋಂಗಿದೆ. ಅವರಿಬ್ಬರು ತಿಕ್ಕಾಟ ಹಿಂಗೆ ಮುಂದುವರ್ಕೊಂಡು ಹೋಗುತ್ತೆ, ಎಲೆಕ್ಷನ್ ತನಕ ಮುಂದುವರ್ಕೊಂಡು ಹೋಗುತ್ತೆ, ಅದರಿಂದ ನಮ್ಗೆ ಲಾಭ ಸಿಗುತ್ತೆ. ಅದ್ರ ಮೇಲೆ ಆ ಭ್ರಮೇಲೆ ಏನಾರು ಇದ್ದೀರಾ? ಆ ತಪ್ಪು ಕಲ್ಪನೆ ಭ್ರಮೆ ನಮಗಿಲ್ಲ. ಅವ್ರದ್ದು ತಿಕ್ಕಾಟ ವ್ಯಕ್ತಿಗತ ರಾಜಕೀಯ ಹಿತಾಸಕ್ತಿಗೆ, ಓಕೆ. ಆದರೆ ಬಿ ಜೆ ಪಿ ವಿರುದ್ಧ ಅವರಿಬ್ಬರು ಒಂದೇನೆ. ಅವ್ರ ತಿಕ್ಕಾಟ ಇರೋದು ಕೇವಲ ವ್ಯಕ್ತಿಗತ ರಾಜಕೀಯ ಹಿತಾಸಕ್ತಿಗೆ. ಕುರ್ಚಿಗೆ ಟವಲ್ ಹಾಕಬೇಕು ಅನ್ನೋದ್ರೊಳು ಪೈಪೋಟಿ ಒಳಗಡೆ ಕುರ್ಚಿ ಬಿಟ್ಕೊಟ್ರೆ ತಾನೆ ಟವಲ್ ಹಾಕ್ಕೊಳ್ಳೋದು? ಹಾಗಾಗಿ ಬಿಟ್ಕೊಡೋ ಪ್ರಶ್ನೆ ಇಲ್ಲ. ನಾವು ಸೀರಿಯಸ್ಸಾಗೇ ತೊಗೊಂಡಿದ್ದೀವಿ. ಯಾರನ್ನೂ ನಾವು ಅಂಡರ್ ಎಸ್ಟಿಮೇಟ್ ಮಾಡಲ್ಲ. ಡಿ ಕೆ ಶಿವಕುಮಾರ್ ಅವ್ರನ್ನೂ ಅಂಡರ್ ಎಸ್ಟಿಮೇಟ್ ಮಾಡೋದಿಲ್ಲ, ಸಿದ್ದರಾಮಯ್ಯನವ್ರನ್ನೂ ಅಂಡರ್ ಎಸ್ಟಿಮೇಟ್ ಮಾಡಲ್ಲ, ಯಾರನ್ನೂ ಕೂಡ ನಾವು ಅಂಡರ್ ಎಸ್ಟಿಮೇಟ್ ಮಾಡಲ್ಲ. ಅವಶ್ಯಕತೆ ಬಿದ್ದರೆ ಮತ್ತೊಮ್ಮೆ ಜೆ ಡಿ ಎಸ್ ಜೊತೆ ಸರ್ಕಾರ ರಚಿಸಬೇಕಾಗಿ ಬರಬಹುದು. ಓಪನ್ ಆಗಿದ್ದೀರಾ ಈಗ? ಆ ಪ್ರಶ್ನೆಗೆ ಇವತ್ತು ಉತ್ತರ ಕೊಡಬಾರ್ದು, ಅಂಥ ಸಂದರ್ಭ ಬರಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.